ಕಳೆದ ಹಲವು ತಿಂಗಳುಗಳಿಂದ ಶಿವಮೊಗ್ಗದಲ್ಲಿ ನಡೀತಾ ಇರತಕ್ಕಂಥ ಸ್ಮಾರ್ಟ್ ಸಿಟಿ ಕಾಮಗಾರಿಯ ಬಹುಪಾಲು ಕೆಲಸಗಳು ಮುಕ್ತಾಯವಾಗಿದೆ. ಶಿವಮೊಗ್ಗದ ಸೌಂದರ್ಯೀಕರಣವನ್ನು ಮುಖ್ಯವಾಗಿದೆ ಉದ್ದೇಶವಾಗಿ ಇಟ್ಕೊಂಡು, ಜೊತೆಗೆ ಮೂಲ ಸೌಕರ್ಯನ ಕಲ್ಪಿಸುವ ಉದ್ದೇಶನ ಇಟ್ಕೊಂಡು ಈ ಯೋಜನೆಯಲ್ಲಿ 100 ಕೋಟಿ ಅನುದಾನ ಶಿವಮೊಗ್ಗದ ಹರಿದು ಬಂದಿದೆ. ಈ ಒಟ್ಟಾರೆ ಈ ಸ್ಮಾರ್ಟ್ ಸಿಟಿ ಏನಾಗಿದೆ, ಏನಾಗಬೇಕಿತ್ತು, ಈಗಲೂ ಆಗಬೇಕಾಗಿರೋ ಅವಕಾಶಗಳೇನು, ಈ ಯೋಜನೆ ಜನರನ್ನು ಈಗಲೇ ಈಗ ಇನ್ನಷ್ಟು ಜನರಿಗೆ ತಲುಪಿಸ್ಬೇಕು ಅಂದರೆ ಮಾಡಬೇಕಾದ ಕೆಲಸಗಳೇನು, ಇದ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ನಮ್ಮ ಜೊತೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥ, ಪಾಲಿಕೆಯ ಸದಸ್ಯರಾಗಿ ಹಲವು ದಶಕಗಳಿಂದ ಇರತಕ್ಕಂಥ ಹೆಚ್ಚಿ ಯೋಗೇಶ್ವರ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳೋಣ. ಯೋಗೇಶ್ವರ ನಮಸ್ಕಾರ. ಈಗ ಒಟ್ಟು ಈ ಸ್ಮಾರ್ಟ್ ಸಿಟಿ ಯೋಜನೆ ಈಗ ಒಟ್ಟಾರೆ ನಿಮಗೆ ನೋಡಿದಾಗ ಏನನ್ಸುತ್ತೆ? ಸ್ಮಾರ್ಟ್ ಸಿಟಿ ಯೋಜನೆ ಹೆಂಗೆ ಬಂತು ಅನ್ನೋದಕ್ಕೆ ನಾನು ಒಂದು ನಿಮಿಷ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 2016 ಮೊನ್ನೆ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸ್ಮಾರ್ಟ್ ಸಿಟಿ ಯೋಜನೆ ಶಿವಮೊಗ್ಗ ನಗರಕ್ಕೆ ಬರೋದಕ್ಕೆ ಯಾತಕ್ಕೆ ಕಾರಣ ಅಂತ ಹೇಳಿದ್ರೆ, 2013 ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಪ್ಗ್ರೇಡ್ ಮಾಡಿದರು ನಗರಸಭೆನ, ಮಹಾನಗರ ಪಾಲಿಕೆ ಯಾಕೆ ಮಾಡಿದರು. ನಾವು 2 ಬಾರಿ ಗೆದ್ದಾಗ ನಗರಸಭೆಯಲ್ಲೇ ಗೆದ್ದಿದ್ದು ನಾವೆಲ್ಲರೂ ಕೂಡ, ನಾವು ಕಾರ್ಪೊರೇಷನ್ ಅಂತೇಳಿ ಅಪ್ಗ್ರೇಡ್ ಆಗಿರಲಿಲ್ಲ. ಅದಕ್ಕಿಂತ ಮುಂಚೆ ಇದ್ದಂಥ BJP ಸರ್ಕಾರದವರು ಕೂಡ ಹೇಳೋರು, ನಾನು ಕಾರ್ಪೊರೇಷನ್ ಮಾಡ್ತೀವಿ, ಇಂಥವ್ರಿಗೆ ಮೇಯರ್ ಮಾಡ್ತೀವಿ, ಇಂಥವ್ರೇ ಡೆಪ್ಯೂಟಿ ಮೇಯರ್ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡಲಿಲ್ಲ ಆ ಸಂದರ್ಭದಲ್ಲಿ. ಆದರೂ ಕೂಡ 2013 ನಾವು ನಗರಸಭೆಯಿಂದ ಗೆದ್ದರೂ ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವತ್ತು ಕಾರ್ಪೊರೇಷನ್ ಆಗಿ ಅಪ್ಗ್ರೇಡ್ ಮಾಡಿದರು. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮಗೆ ಕಾರ್ಪೊರೇಷನ್ ಆಗಿ ಅಪ್ಗ್ರೇಡ್ ಆಗದಲ್ಲಿದ್ದರೆ ಸ್ಮಾರ್ಟ್ ಸಿಟಿನೇ ಬರ್ತಾ ಇರಲಿಲ್ಲ. ಕಾರಣ ದೇಶದಲ್ಲಿರ್ತಕ್ಕಂಥ 100 ಸಿಟಿಗಳನ್ನು ನರೇಂದ್ರ ಮೋದಿಯವರು ಏನು ಸ್ಮಾರ್ಟ್ ಸಿಟಿಗೆ ಕೊಟ್ಟರು, ಅದರಲ್ಲಿ 50-50 ಆಧಾರದ ಮೇಲೆ ಕೊಟ್ಟರು. ಜನತೆಗೆ ಭಾಳಷ್ಟು ಯೋಚನೆ ಮಾಡ್ತಾರೆ ಯಾವಾಗಲೂ, ಏನಂತ ಹೇಳ್ತಾರೆ, ನರೇಂದ್ರ ಮೋದಿಯವರು ಸ್ಮಾರ್ಟ್ ಸಿಟಿ ಕೊಟ್ಟರು ಅಂತೇಳಿ. ಅದು ನರೇಂದ್ರ ಮೋದಿಯವರ ಪ್ರಾಜೆಕ್ಟಲ್ಲಿ ಸಿದ್ದರಾಮಯ್ಯನವರು ಮಹಾನಗರ ಪಾಲಿಕೆಯಾಗಿ ಅಪ್ಗ್ರೇಡ್ ಮಾಡದಲ್ಲೇ ಇದ್ದಿದ್ದರೆ ಆ ಪ್ರಾಜೆಕ್ಟ್ ಬರ್ತಾನೆ ಇರಲಿಲ್ಲ. ಬಂದ್ರೂ ಕೂಡ 50% ಸ್ಟೇಟ್ ಗೌರ್ಮೆಂಟು, 50% ಸೆಂಟ್ರಲ್ ಗೌರ್ಮೆಂಟ್. ಆಗಿರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಯಾವುದು ಅಂತೇಳಿದ್ರೆ ಕಾಂಗ್ರೆಸ್ ಪಕ್ಷದವರು, ಸಿದ್ದರಾಮಯ್ಯನವರು ಇರತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಆ ಸಂದರ್ಭದಲ್ಲಿ ಕೊಟ್ಟಿರತಕ್ಕಂಥದ್ದು. ಯಾಕಂತೇಳಿದ್ರೆ ಜನತೆಗೆ ಭಾಳಷ್ಟು ಕನ್ಫ್ಯೂಷನ್ ಇದೆ. ಇನ್ನು ನರೇಂದ್ರ ಮೋದಿಯವರು ಕೊಟ್ಟಿರತಕ್ಕಂಥದ್ದು ಅಂತಿದೆ, ನರೇಂದ್ರ ಮೋದಿಯವರು ಈ ಪ್ರಾಜೆಕ್ಟ್ನ ತಂದಿರತಕ್ಕಂಥದ್ದು, ಆದರೆ ನಗರಸಭೆಯಿಂದ ಮಹಾನಗರ ಪಾಲಿಕೆ ಆಗಿ ಮಹಾನಗರ ಪಾಲಿಕೆಯಲ್ಲಿ ಇರತಕ್ಕಂಥ ಅನುದಾನದಲ್ಲಿ 50% ಅನುದಾನ ಸ್ಟೇಟ್ ಗೌರ್ಮೆಂಟು. ಸ್ಟೇಟ್ ಗೌರ್ಮೆಂಟ್ ಯಾರು ರನ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ರನ್ ಮಾಡ್ತಾಯಿದ್ರು. ಹಾಗೂ ಆ ಸಂದರ್ಭದಲ್ಲಿ ಮೇಯರ್ ಯಾರಿದ್ರು ಅಂತ ಹೇಳಿದ್ರೆ SK ಮರಿಯಪ್ಪನವರು ಮೇಯರ್ ಇದ್ದರು, ಅವರು ಕಾಂಗ್ರೆಸ್ ಪಕ್ಷದ ಮೇಯರ್. ಇದು ಈ ಸ್ಮಾರ್ಟ್ ಸಿಟಿ ಬಂದಿರತಕ್ಕಂಥ ಹಿನ್ನೆಲೆ. ಏನಾಯಿತು, ಸ್ಮಾರ್ಟ್ ಸಿಟಿ ಬರ್ತದೆ ಅಂಥೇಳಿ ಶಿವಮೊಗ್ಗದಲ್ಲಿ ಒಟ್ಟು ನಾವು ಆ ಸಂದರ್ಭದಲ್ಲಿ 9 ವಾರ್ಡ್ಗಳನ್ನು ಗುರುತಿಸಿರ್ತಕ್ಕಂಥದ್ದುಂಟು. 9 ವಾರ್ಡ್ಗಳಲ್ಲಿ 2 ಆಪ್ಷನ್ ಇತ್ತು. ಒಂದು ಇದ್ದಂಥ ವಾರ್ಡ್ಗಳಲ್ಲಿ ಇರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಮಾಡ್ತಕ್ಕಂಥದ್ದು ಆಪ್ಷನ್ನು, ಇಲ್ಲ ಅಂತೇಳಿದ್ರೆ ಸಪ್ರೇಟ್ ಸಿಟಿ ಮಾಡ್ತಕ್ಕಂಥದ್ದು. ನಾವು ಇದ್ದಂಥ ವಾರ್ಡ್ಗಳಲ್ಲಿ ಕೂಡ ನಾವು ಇದನ್ನು ಇನ್ಫ್ರಾಸ್ಟ್ರಕ್ಚರ್ನ ಚೇಂಜ್ ಮಾಡಬೇಕು ಅಂತೇಳಿ 9 ನಾವೆಲ್ಲ ಕಾರ್ಪೊರೇಷನ್ ಇರತಕ್ಕಂಥ ಆಗಿನ ಬಾಡಿ ನಾವು ಅದನ್ನು ಒಪ್ಪಿಗೆ ಕೊಟ್ಟಿವಿ. ಆದರೆ ಏನು ಇನ್ಫ್ರಾಸ್ಟ್ರಕ್ಚರು, ಮತ್ತೆ ಅದೇ ರಸ್ತೆ, ಅದೇ ಮತ್ತೆ ವಿದ್ಯುತ್ ಕಂಬ, ಅದೇ ಮತ್ತೆ ಡ್ರೈನೇಜು, ಅದೇ ಮತ್ತೆ ನಿಮಗೆ UGD, ಅದೇ ಮತ್ತೆ ನಿಮಗೆ ಪಾರ್ಕಿನ ವ್ಯವಸ್ಥೆ. ಯಾವ ಒಂದು 9 ವಾರ್ಡಲ್ಲಿ ಇಲ್ಲಿ ತನಕ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟು ಸ್ಟಾರ್ಟ್ ಆಗಿ 6 ವರ್ಷ ಆಗಿದೆ, ಇವ್ರಿಗೆ ಅವಕಾಶ ಇದ್ದಿದ್ದು 5 ವರ್ಷಕ್ಕೆ ಮಾತ್ರ, ಯಾವ ಒಂದು ವಾರ್ಡಲ್ಲಿ ಕಂಪ್ಲೀಟ್ ಅಂತಿದೆ ಅಂತ ಹೇಳಿ ನೋಡೋಣ. ಎಲ್ಲ ಕಡೆಯೂ ಕೂಡ ಇನ್ಕಂಪ್ಲೀಟೆ, ಕಂಪ್ಲೀಟ್ ಅಂತೇಳಿ ಎಲ್ಲೂ ಕೂಡ ಆಗಿಲ್ಲ. ಪಾರ್ಕ್ಗಳು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ, ಆದರೆ ಪಾರ್ಕ್ಗಳಿಗೆ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಮೇಂಟೆನೆನ್ಸು ಕಾರ್ಪೊರೇಷನ್ನವ್ರು ಮಾಡಬೇಕು, ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಇವರು ಹ್ಯಾಂಡ್ ಓವರ್ ಮಾಡಬೇಕಾಗಿದೆ ಕಾರ್ಪೊರೇಷನಿಗೆ ಭಾಳಷ್ಟು ಪ್ರಾಜೆಕ್ಟ್ಗಳನ್ನ, ಇನ್ನೂ ಕೂಡ ಪ್ರಾಜೆಕ್ಟ್ಗಳನ್ನ ಹ್ಯಾಂಡ್ ಓವರ್ ಮಾಡದಲ್ಲೇ ಇರತಕ್ಕಂಥದ್ದು. ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಕೇಳಿದ್ವಿ, ABD ಏರಿಯಾದಲ್ಲಿರ್ತಕ್ಕಂಥದ್ದು, ಏರಿಯಾ ಬೇಸ್ಡ್ ಡೆವಲಪ್ಮೆಂಟಲ್ಲಿರ್ತಕ್ಕಂಥ 9+2 11 ಜನ ಕಾರ್ಪೊರೇಟರ್ಗಳನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಅಂದರೆ 1 ವರ್ಷ ಆಗಿದೆ ಒಂದು ಮೀಟಿಂಗ್ ಮಾಡದಲ್ಲೇ. ಇವರು ಇನ್ನೊಂದು ಭಾಳ ಆಶ್ಚರ್ಯ ಸಂಗತಿ ಅಂತೇಳಿದ್ರೆ, ಕಾರ್ಪೊರೇಷನಲ್ಲಿ ಇರತಕ್ಕಂಥ ಕಾರ್ಪೊರೇಟರ್ಗಳು 5 ಜನ ಡೈರೆಕ್ಟರಾಗಿ ತೊಗೊಂಡಿದ್ದಾರೆ. 5 ಜನ ಡೈರೆಕ್ಟರ್ಗಳು ಯಾರು, ಎಲ್ಲ BJP ತೊಗೊಂಡಿದ್ದಾರೆ. ಈ ವಿಚಾರವಾಗಿ ನಾವು ಹೇಳಿದ್ವಿ, ನೋಡಿ BJP ಏನಂತ ಹೇಳ್ತಾರೆ, ಈ ಏನು ಮಾಡಿದ್ರು ಕೂಡ ಮತ್ತೆ ನಮ್ಮ ನಾಯಕರುಗಳಿಗೆ ಇದು ಗೊತ್ತಾದರೆ ತೊಂದರೆ ಅನುಭವಿಸ್ತಾರೆ, ನಮ್ಮ ಶಿವಮೊಗ್ಗ ನಗರದ ಶಾಸಕರಿಗೆ ಗೊತ್ತಾದರೆ ಮತ್ತು ಅವರೆಲ್ಲಿ ಬೈದು ಬಿಡ್ತಾರಪ್ಪ ಸ್ಮಾರ್ಟ್ ಸಿಟಿ ವಿರುದ್ಧ ಮಾತಾಡಿದರೆ, ನರೇಂದ್ರ ಮೋದಿಯವರಿಗೆ ಏನಾದರೂ ಗೊತ್ತಾದರೆ ಅವರೆಲ್ಲಿ ಕರ್ನಾಟಕ ರಾಜ್ಯದಲ್ಲಿದ್ದವ್ರಿಗೆ ಬೈತಾರೆ ಅಂತ ಹೆದರಿಕೆ. ಯಾವಾಗಲೂ ಹೇಳ್ತಾರಲ್ಲ, 25 MPs ಬಾಯ್ ಬಿಡಲ್ಲ ಅಂತೇಳಿ ಅಂತ. ಹಂಗೆ ಕಾರ್ಪೊರೇಟರ್ಗಳು ಇರ್ತಕ್ಕಂಥ 5 ಜನ ಕಾರ್ಪೊರೇಟರ್ಗಳು ಎಂದೂ ಕೂಡ ಸ್ಮಾರ್ಟ್ ಸಿಟಿ ವಿರುದ್ಧ ಮಾತಾಡೇ ಇಲ್ಲ ಅವರು. ನಾವು ಅವ್ರಿಗೆ ಭಾಳಷ್ಟು ಕೇಳಿದ್ವಿ, 4 ಜನ BJP ಕೊಡಿ, ಒಬ್ಬರನ್ನ ಅಟ್ಲೀಸ್ಟ್ ವಿರೋಧ ಪಕ್ಷದವ್ರಿಗೆ ಕೊಡಿ, ಅವಕಾಶ ಕೊಡಿ ಅಂತ ಹೇಳಿದ್ವಿ. ಇವತ್ತು ನಾವು ವಿರೋಧ ಪಕ್ಷದ ನಾಯಕರ ಚೇಂಬರಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಯಾಕಿದೆ ಅಂತ ಹೇಳಿದ್ರೆ, ಒಬ್ಬರಿಗೆ ಒಂದು ಅಧಿಕಾರ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಆಡಳಿತ ಪಕ್ಷದವರು ತಪ್ಪು ಮಾಡಿದಾಗ ಅವರಿಗೆ ಚಾಟಿ ಬೀಸ್ತಕ್ಕಂಥ ಅಧಿಕಾರ ವಿರೋಧ ಪಕ್ಷದವ್ರಿಗೆ ಕೊಡ್ತಾರೆ. ಆದರೆ ಇವತ್ತವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೂ ನಾವು ಅಪ್ರೋಚ್ ಮಾಡಿದ್ವಿ, ಕೇಂದ್ರ ಸರ್ಕಾರಕ್ಕೂ ಕೂಡ ಅಪ್ರೋಚ್ ಮಾಡಿದ್ವಿ, ಇದು ಕೊಡಲಿಲ್ಲ. ಅಂದರೆ ಇಟ್ ಈಸ್ ಎ ಟೋಟಲಿ ಪ್ಲ್ಯಾನ್ಡ್
ಯಾವುದು ಪ್ಲ್ಯಾಂಡು ಅಂತೇಳಿದ್ರೆ ಅಧಿಕಾರದಲ್ಲಿ ಇದ್ದವರೇ ಈ ಸ್ಮಾರ್ಟ್ ಸಿಟಿ ನಡೆಸಬೇಕು ಅಂತಕ್ಕಂಥ ಕೂಡ ಆ್ಯಂಡ್ ಅನ್ಸ್ಯಾಟಿಸ್ಫೈಡ್ ಪ್ರಾಜೆಕ್ಟ್ಸ್ ವಿಚ್ ಇಸ್ ರನ್ನಿಂಗ್ ಇನ್ ಶಿವಮೊಗ್ಗ. ಹೊಸ ಮನೇಲಿ ನೋಡಿದ್ವಿ, ಮಳೆನೂ ನೀರು ನುಗ್ತಕ್ಕಂಥದ್ದು, ನೀವು ಗಾಂಧಿನಗರದಲ್ಲಿ ನೀರು ಇರ್ತಕ್ಕಂಥದ್ದು, ಮೊನ್ನೆ ಶಾಸಕರಿರ್ತಕ್ಕಂಥ ಜಾಗ ಗುಂಡಪ್ಪ ಶೆಡ್ಡಲ್ಲಿ ನೀರು ಇರ್ತಕ್ಕಂಥ ಜಾಗ, ಗುಂಡಪ್ಪ ಶೆಡ್ಡಲ್ಲಿ ಸ್ಲಮ್ಗಳಲ್ಲಿ ನೀರು ನುಗ್ಗಲ್ರಿ, ಸ್ಮಾರ್ಟ್ ಸಿಟಿ ಮಾಡಿರ್ತಕ್ಕಂಥ ಜಾಗಗಳಲ್ಲಿ ನೀರು ನುಗ್ತಾಯಿದೆ. ಬನ್ನಿ ನಮ್ಮ ಮಾಡಲ್ ಶಾಂತಿನಗರದಲ್ಲಿ ಇವತ್ತವರೆಗೂ ಒಂದು ಕಂಪ್ಲೇಂಟ್ ಇಲ್ಲ ನೀರು ನುಗ್ಗಿರೋದು. ಮಳೆ ಹೆಚ್ಚಾಗಿ ಮನೆಗಳು ಬಿದ್ದು ಅನಾಹುತಗಳು ಆಗಿದಾವಿದ್ದಾವೆ, ಆದರೆ ನೀರು ನುಗ್ಗಿದೆ ಅಂತ ಯಾಕೆ ಕಂಪ್ಲೇಂಟ್ ಇಲ್ಲ? ಚಟ್ನಳ್ಳಿಯಲ್ಲಿ ಯಾಕೆ ಕಂಪ್ಲೇಂಟ್ ಇಲ್ಲ? ಶೇಷರಿಪುರಮಲ್ಲಿ ಕೆಲವು ಭಾಗದಲ್ಲಿ ಅದು ಸ್ಮಾರ್ಟ್ ಸಿಟಿ ಇಲ್ಲದೆ ಅಲ್ಲೂ ಕೂಡ ಕಂಪ್ಲೇಂಟ್ ಇರ್ತಕ್ಕಂಥದ್ದು. ಇದು ಒಂದು ಹಂತ ಅಂತ ಹೇಳಿದ್ರೆ, ಇನ್ನೊಂದಂತ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ನಿಬಂಧನೆ, ಒಂದು ರೂಲ್ಸು. ಆ ಸ್ಮಾರ್ಟ್ ಸಿಟಿ ರೂಲ್ಸ್ ಹೆಂಗಿದೆ ಅಂತ ಹೇಳಿದ್ರೆ, ನೀವಲ್ಲಿ ಸಾಮಾನ್ಯ ವ್ಯಕ್ತಿ ಹೋಗಿ ಅವ್ರಿಗೇನು ಕೇಳೋಂಗೆ ಇಲ್ಲ, ಇಲ್ಲ ನಮ್ಮ ಕ್ಯಾಲ್ಕುಲೇಷನಲ್ಲಿ ಬರೋದಿಲ್ಲ, ನಮ್ಮ ಎ ಬಿ ಡಿ ಏರಿಯಾದಲ್ಲಿ ಇದು ಬರೋದಿಲ್ಲ. ಅಕ್ಕಪಕ್ಕ ವಾರ್ಡ್ಗಳಲ್ಲಿ ಹೆಂಗೆ ಆಗಿದೆ, ಜಗಳ ಆಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈ ವಾರ್ಡಲ್ಲಿ ಸ್ಮಾರ್ಟ್ ಸಿಟಿ ಕೆಲಸ ಆಗ್ತದೆ, ಈ ವಾರ್ಡಲ್ಲಿ ನಮ್ಮ ವಾರ್ಡಲ್ಲಿ ಬೇರೆ ಕೆಲಸ ಆಗ್ತಿದೆ ಅಂತ ಹೇಳ್ತಾರೆ. ಸ್ಮಾರ್ಟ್ ಸಿಟಿ ಕಳಪೆ ಕಾಮಗಾರಿ ಆಗ್ತಿದೆ, ಕಾರ್ಪೊರೇಷನ್ ಮಾಡಿರ್ತಕ್ಕಂಥ ಕೆಲಸಗಳು ಬೇಕಾದಷ್ಟು ಚೆನ್ನಾಗಾಗ್ತಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಈಗ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸುಮಾರು ಅರ್ಧದಷ್ಟು ಕಾಮಗಾರಿಗಳು ಈ ಹಂತದಲ್ಲಿ ಈ ಕ್ಷಣಕ್ಕೆ ಮುಕ್ತಾಯ ಆಗಿದೆ ಅಂತ ಹೇಳ್ತಾರೆ. ಒಂದು 72 ಕಾಮಗಾರಿಗಳಲ್ಲಿ 40-45 ಹೆಚ್ಚು ಮುಗಿದಿದೆ. ಅದರಲ್ಲಿ ಕೆಲವು ಮಾಡಲ್ ಕಾಮಗಾರಿಗಳನ್ನು ತೋರಿಸ್ತಾರೆ, ರವೀಂದ್ರನಗರ ರಾಜೇಂದ್ರನಗರದಲ್ಲಿ ನಡೆದಿರೋದು ಅಥವಾ ಇನ್ನೂ ಕೆಲವು ಕಡೆ ಕಾಮಗಾರಿಗಳಾಗಿರೋದು, ಕೋಟೆ ರಸ್ತೆಯಲ್ಲಿ ಆಗಿರೋದು. ಈಗ ನಿಮಗೆ ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಪಾಸಿಟಿವ್ ಅಂತ ಕಂಡುಬಂದ ಅಂಶಗಳು ಯಾವುದಿದೆ ಅಂತೇಳಿ, ಅದಾದ ನಂತರ ನೆಗೆಟಿವ್ ಕಂಡುಬಂದ ಅಂಶಗಳನ್ನು ಹೇಳಿ ನೀವು. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಪಾಸಿಟಿವ್ ಅಂತ ಹೇಳಿದ್ರೆ, ಒಂದು ಕೆಲವು ವಾರ್ಡ್ಗಳಲ್ಲಿ ರಸ್ತೆ ಇದ್ದದ ಪ್ರಕಾರ ರಸ್ತೆ ಪಕ್ಕ ನಾವೆಲ್ಲರೂ ಕೂಡ ಲಾಕಿಂಗ್ ಟೈಲ್ಸ್ ಹಾಕ್ತಾಯಿದ್ವಿ ವಾಕ್ ಮಾಡೋದಕ್ಕೋಸ್ಕರ. ಅದು ಎ ಬಿ ಡಿ ಏರಿಯಾದಲ್ಲಿ ಎಲ್ಲ ಕಡೆ ಬಂದಿರತಕ್ಕಂಥದ್ದು ನಾವು ನೋಡಿದ್ವಿ, ಲಾಕಿಂಗ್ ಟೈಲ್ಸ್ ಹಾಕಿರ್ತಕ್ಕಂಥದ್ದು. ಆದರೆ ಲಾಕಿಂಗ್ ಟೈಲ್ಸ್ನ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ? ಹಣ್ಣಿನ ಅಂಗಡಿ ಇಟ್ಕೊಂಡಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥದ್ದು ಇದನ್ನು ತರಕಾರಿ ಅಂಗಡಿ ಇರ್ತಕ್ಕಂಥದ್ದು, ಎಷ್ಟೋ ಕಡೆ ಇದನ್ನು ಈ ಅಂಬೇಡ್ಕರ್ ನಿಗಮದಿಂದ ಕೊಟ್ಟಿರ್ತಕ್ಕಂಥ ಒಂದು ಚಪ್ಪಲಿ ಸ್ಟ್ಯಾಂಡ್ ಇಟ್ಟಿರ್ತಕ್ಕಂಥದ್ದು, ಬೆಲ್ಟ್ ಮಾರ್ತಕ್ಕಂಥದ್ದು. ಸಿ, ಅವ್ರಿಗೆ ಯಾವತ್ತೂ ಕೂಡ ನಾವು ಕಡೆಗಣಿಸಿಲ್ಲ, ಅವರಿಗೆ ಆಗಿರತಕ್ಕಂಥ ಯೋಜನೆಗಳು ಬೇಕಾದಷ್ಟು ಸರ್ಕಾರ ಮಾಡಿದ್ದಾರೆ. ಅವರಿಗೆ ನಾವು ಯಾವಾಗಲೂ ಈ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಅಂಡರ್ ಪಾಸಲ್ಲಿ ಅವ್ರಿಗೆ ಎಲ್ಲರಿಗೂ ಕೊಡಿ, ಎ ಸಿ ಮಾಡಿ, ಅಲ್ಲಿ ಲೈಟಿನ ವ್ಯವಸ್ಥೆ ಮಾಡಿ, ಅಲ್ಲಿ ಸೆಕ್ಯೂರಿಟಿ ಹಾಕಿ, ಅವನ್ನೆಲ್ಲರನ್ನೂ ಕೂಡ ತೊಗೋದ್ಕೊಂಡು ಬಂದು ಒಂದು ಕಡೆ ವ್ಯವಸ್ಥೆ ಮಾಡಿ, ತರಕಾರಿಯವರಿಗೆ, ಹಣ್ಣವರಿಗೆ, ಬೆಲ್ಟ್ ಮಾರೋರಿಗೆ, ಈ ಬೀಗ ಮಾಡೋರಿಗೆ, ಇವರಿಗೆಲ್ಲರಿಗೂ ಕೂಡ. ಸ್ಮಾರ್ಟ್ ಸಿಟಿಯ ಲಾಕಿಂಗ್ ಟೈಲ್ಸ್ನ ಹೆಂಗೆ ಬಂದಿದೆ ಅಂತ ಹೇಳಿದ್ರೆ, ಇವರಿಗೆಲ್ಲರಿಗೂ ಕೂಡ ಹಣ್ಣು ತರಕಾರಿ ಇಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಒಂದು. ಇನ್ನೊಂದು, ಅವರ ಯೋಜನೆಗಳು, ಅವ್ರ ಯೋಜನೆಗಳಲ್ಲಿ ಪಾಸಿಟಿವ್ ಮಾತಾಡೋಕ್ಕಿಂತ ನೆಗೆಟಿವ್ ಮಾತಾಡ್ತಿರ್ತಕ್ಕಂಥದ್ದೇ ಭಾಳಷ್ಟು. ಇವತ್ತು ಭಾಳ ಮುಖ್ಯವಾಗಿ ಸ್ಕೂಲ್ಗಳಲ್ಲಿ ಸ್ಮಾರ್ಟ್ ಎಜುಕೇಷನ್ ಕೊಟ್ಟಿದ್ದೀರಿ. ಸ್ಕೂಲ್ಗಳಲ್ಲಿ ಸ್ಮಾರ್ಟ್ ಎಜುಕೇಷನ್ ಕೊಟ್ಟಾಗ ನೀವು ಕರೆಂಟ್ ಬಿಲ್ ಯಾರು ಕಟ್ತಾ ಇದ್ದಾರೆ ಸ್ವಾಮಿ? ಇದ್ರ ಬಗ್ಗೆ ಯಾರಿಗೂ ಕೂಡ ಅರಿವಿಲ್ಲ. ಕರೆಂಟ್ ಬಿಲ್ ಮೇಷ್ಟ್ರುಗಳು ಕಟ್ತಾ ಇದ್ದಾರೆ. ಎಷ್ಟು ಕರೆಂಟ್ ಬಿಲ್ ಬರ್ತಾ ಇದೆ? 10,000 20,000 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದೆ ಇವತ್ತು ಸ್ಕೂಲ್ಗಳಲ್ಲಿ. ಮೇಷ್ಟ್ರುಗಳ ದುಡ್ಡು ಕೊಡೋಕ್ಕಾಗ್ತದ? ಸ್ಮಾರ್ಟ್ ಸಿಟಿಯವರು ಇವತ್ತು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದರೆ ಟ್ಯಾಕ್ಸೇಷನ್ ದುಡ್ಡಲ್ಲಿ ನಾವು ಇದನ್ನು ಕೊಡೋಕ್ಕೆ ಬರುತ್ತಾ ಇವರಿಗೆ? ಆ 1 ಕಿಲೋವ್ಯಾಟಲ್ಲಿ ಹಾಕ್ಕೊಡ್ತೀವಿ ಅದನ್ನು ಅಂತ ಹೇಳಿದ್ರೆ, ಅದನ್ನು 1 ಕಿಲೋವ್ಯಾಟಲ್ಲಿ ಏನಾದರೂ ಮಾಡಿಕೊಟ್ರೆ ಯಾವುದೂ ಕೂಡ ಮಾಡಿಕೊಡ್ದಲ್ಲಿ. ಸ್ಮಾರ್ಟ್ ಎಜುಕೇಷನ್ ಅಂತ ಬಂದು ಸ್ಮಾರ್ಟ್ ಎಜುಕೇಷನಲ್ಲೂ ಕೂಡ ಸಂಪೂರ್ಣ ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಇವತ್ತು ಕೋಟೆ ರಸ್ತೆ ಮಾಡಿದರೆ, ಕೋಟೆ ರಸ್ತೆ ಫುಟ್ಪಾತೇ ಕೋಟೆ ರಸ್ತೆನೇ ಮುಂಚೆ ಸಣ್ಣದು, ಫುಟ್ಪಾತ್ ಅಷ್ಟಕ್ಕೊಂದು ದೊಡ್ಡದು ಬೇಕಿತ್ತು. ಇವತ್ತು ಸ್ಮಾರ್ಟ್ ಸಿಟಿಯಲ್ಲಿರ್ತಕ್ಕಂಥ ಎಷ್ಟು ಫುಟ್ಪಾತ್ಗಳು ಮಾಡಿದಾರೆ ಯಾ ಈ ಸ್ಮಾರ್ಟ್ ಸಿಟಿ ಎಮ್ ಡಿ ಅವರಾಗಲಿ ಅಥವಾ ಸ್ಮಾರ್ಟ್ ಸಿಟಿಯವರು ಹೋಗಲಿ, ಇವತ್ತು ಮಕ್ಕಳುಗಳು ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಉದಾಹರಣೆಗೆ ಕಾರ್ಪೊರೇಷನ್ ಮುಂದಗಡೆ ಇರತಕ್ಕಂಥ ರಸ್ತೆಗಳಲ್ಲಿ ಎರಡೂ ಬದಿ ಫುಟ್ಪಾತ್ ಆಗಿದೆ, ಒಂದು ಗಾಂಧಿ ಪಾರ್ಕ್ ಕಡೆ, ಇನ್ನೊಂದು ಸಿಟಿ ಕ್ಲಬ್ಬು ಮತ್ತು ಕಾರ್ಪೊರೇಷನ್ ರಸ್ತೆ. ಯಾವ ಮಕ್ಕಳುಗಳು ಇವತ್ತು ಫುಟ್ಪಾತ್ನಲ್ಲಿ ಅಡ್ಡಾಡ್ತಿದ್ದಾರೆ? ಅಂಥಕ್ಕೊಂದು ಸುಂದರವಾಗಿರ್ತಕ್ಕಂಥ ಫುಟ್ಪಾತ್ ಮಾಡಿ ಅನುಕೂಲ ಆಗಿರ್ತಕ್ಕಂಥದ್ದೇನು ಸ್ಮಾರ್ಟ್ ಸಿಟಿಯಿಂದ ಅನುಕೂಲ ಆಗಿರ್ತಕ್ಕಂಥದ್ದು ಯಾರಿಗೆ ಅಂತ ಹೇಳಿದ್ರೆ, ಕಾಂಟ್ರಾಕ್ಟರ್ಸಿಗೆ ಅನುಕೂಲ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಶಿವಮೊಗ್ಗ ನಗರದಲ್ಲಿ ನಡೀತಕ್ಕಂಥ ಇಲ್ಲಿರ್ತಕ್ಕಂಥ ಈ ಬಿಲ್ಡಿಂಗ್, ನಾವೀಗೇನು ಕೂತಿದ್ದೀವಿ ಈ ಬಿಲ್ಡಿಂಗು ಕೂಡ 20-25% ಮೈನಸ್ಸಲ್ಲಿ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥ ಕಾಂಟ್ರಾಕ್ಟ್ರು. ಆದರೆ ಸ್ಮಾರ್ಟ್ ಸಿಟಿ ಕೆಲಸಗಳು 83%, 100ಕ್ಕೆ 103 ರೂಪಾಯಿ ಕೊಡಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಇವತ್ತು ಸ್ಮಾರ್ಟ್ ಸಿಟಿಯವರು ಕೆಲಸ ಮಾಡಿರ್ತಕ್ಕಂಥದ್ದುಂಟು. ಇವತ್ತು ಕಾಂಟ್ರಾಕ್ಟ್ರುಗಳು ಎಷ್ಟೋ ಸಂದರ್ಭದಲ್ಲಿ ರೌಡಿಗಳು ನಡ್ಕೊಂಬಿಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಯಾಕಂತೇಳಿದ್ರೆ, ಜನಗಳು ಬಂದು ನಮಗೆ ಏನು ಕೂಗಬಾರ್ದು, ಜನಗಳು ಬಂದು ಹೇಳಬಾರ್ದು ಅಂತೇಳಿ ಅಂತ ಫೀಡರ್ ಪಿಲ್ಲರ್ ಬಾಕ್ಸ್ ಎಲ್ಲಿ ಬೇಕೋ ಅಲ್ಲಿ ಹಾಕೊತ ಬಂದರು. ಇದನ್ನು ಇವತ್ತು ಕಂಬಗಳು ಹಾಕಿದ್ದಾರೆ, ಲೈಟಿನ ವ್ಯವಸ್ಥೆ ಕೂಡ ಮಾಡಿಲ್ಲ. ಸೊ ಈ ರೀತಿ ಅನೇಕ ನ್ಯೂನತೆಗಳೇ ಭಾಳಷ್ಟು ಬಂದಿರತಕ್ಕಂಥವು. ಇವತ್ತು ಫ್ರೀಡಮ್ ಪಾರ್ಕಲ್ಲಿ ನಾವೆಲ್ಲ ದಸರಾ ಮಾಡ್ತೀವಿ. ಆ ದಸರಾ ಮಾಡ್ತಕ್ಕಂಥ ಒಂದು ಸ್ಟೇಜ್ ಮಾಡಿದಾರಲ್ಲ, ಸ್ಟೇಜ್ ಕೆಳಗಡೆ 3-4 ಇಂಚು ನೀರು ನಿಲ್ತದೆ. ಏನದು, ವಾಟ್ ಈಸ್ ದಟ್? ಸ್ಟೇಜಿನ ಕೆಳಗಡೆ ಒಂದು ಗ್ರೀನ್ ರೂಮು. ನಾಳೆ ಪ್ರಧಾನಮಂತ್ರಿನೂ ಮುಖ್ಯಮಂತ್ರಿಗಳೂ ಬಂದರೆ ಸೇಫ್ಟಿ ವಿಚಾರಕ್ಕೆ, ಅವರಿಗೆ ಟಾಯ್ಲೆಟ್ ವಿಚಾರಕ್ಕೆ ಎಲ್ಲದೂ ಮಾಡಿರ್ತಕ್ಕಂಥದ್ದು. ಕಲ್ಚರಲ್ ಪ್ರೋಗ್ರಾಮ್ಗಳು ಮಾಡಿದಾಗ ಆ ಗ್ರೀನ್ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಮೇಕಪ್ ಮಾಡ್ಕೊಳ್ಳೋದಕ್ಕೆ, ಮಕ್ಕಳುಗಳಿಗೆ ಅಲ್ಲಿ ಕೂರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿರೋದು. ಗ್ರೀನ್ ರೂಮ್ ಇವತ್ತು ನೆಂದು ಹೋಗ್ತಾ ಇದೆ.
ಇದು ಸ್ಮಾರ್ಟ್ ಸಿಟಿ ಕೆಲಸನ ಜನ ನೋಡಲಿ. ಜನ ಇವತ್ತು ಬ್ಲೈಂಡಾಗಿ ಏನು ಇದನ್ನ ಮತ ಹಾಕ್ಕೊಂಡು ಬಂದಿರತಕ್ಕಂಥವ್ರುಂಟು. ಸ್ಮಾರ್ಟ್ ಸಿಟಿ ನಾವು ಮಾಡಿದ್ವಿ, ನಾವು ಮಾಡಿದ್ವಿ. ಸ್ಮಾರ್ಟ್ ಸಿಟಿ ಇಟ್ ಈಸ್ ನಾಟ್ ಎ ಬಿಜೆಪಿ ಪ್ರಾಜೆಕ್ಟ್, ಇಟ್ ಈಸ್ ಎ ಪ್ರಾಜೆಕ್ಟ್ ಆಫ್ ಎ ಆಫ್ ಎ ಬಿಜೆಪಿ ಆ್ಯಂಡ್ ಆಫ್ ಎ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ, ಇಷ್ಟೆಲ್ಲ ಮಾಡಿ ಗಲಾಟೆ ಮಾಡಿದನು, ಒಂದು ಮೀಟಿಂಗ್ ಕರೀದಲ್ಲೇ ಇದ್ದಂಥವ್ರು, ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ಗಳಿಗೆ ಒಳಗಡೆ ಸೇರಿಸ್ದಲ್ಲೇ ಇದ್ದಂಥವ್ರು. ಅದಾದಮೇಲೆ ನಮ್ಮ ಬೈರ್ತಿ ಬಸವರಾಜ್ ಸಾಹೇಬರು ಎಲ್ಲೋದ್ರು ಅಂತಲೇ ಗೊತ್ತಾಗಲ್ಲ. ಒಂದು 2 ವರ್ಷ ಆಯಿತು ಅವರು ಶಿವಮೊಗ್ಗ ನಗರಕ್ಕೆ ಬರೋದಲ್ಲಿ. ಈ ಇದನ್ನು ನಗರಾಭಿವೃದ್ಧಿ ಸಚಿವರು ಮುಂಚೆ ಸ್ಮಾರ್ಟ್ ಸಿಟಿದು ಭಾಳ ಇನ್ಸ್ಪೆಕ್ಷನ್ ಮಾಡೋರು. ಅವ್ರಿಗೆ ಯಾಕೋ ಅಥವಾ ಅವ್ರಿಗೆ ಏನು ಅನುಕೂಲ ಆಗಬೇಕಾಗಿದ್ದು ಅದು ಅನುಕೂಲ ಆಯಿತು ಅನಿಸುತ್ತೆ. ಯಾಕಂತೇಳಿದ್ರೆ ಕೂಗಾಡ್ತಾನೆ ಇಲ್ಲ, ಜನಗಳ ಪರವಾಗಿ ಧೋನಿನೇ ಎತ್ತುತ್ತಲ್ಲ. ಇವತ್ತು ನಮ್ಮ ಇದು ಹೊಸಮನೆ ಭಾಗದಲ್ಲಿ ಎಷ್ಟು ಸಲ ನೀರು ನುಗ್ಗಿದೆ ಸ್ಮಾರ್ಟ್ ಸಿಟಿ ವಿಚಾರವಾಗಿ. ಅನುಕೂಲ ಅಂತೇನಾದ್ರು ನಾವೇನಾದ್ರು ಹೇಳಿದ್ವಿ ಅಂತೇಳಿದ್ರೆ, ನಾವೀಗೆಲ್ಲೋ ಕಿಕ್ಬ್ಯಾಕ್ ಸಿಕ್ಕಿದೆ, ಕಿಕ್ಬ್ಯಾಕ್ ಸಿಕ್ಕೋರು ಮಾತ್ರ ಅನುಕೂಲ ಅಂತ ಹೇಳ್ತಾರೆ. ಇನ್ನೆಲ್ಲ ಅನುಕೂಲನೇ ಹೇಳೋದು, ಯಾಕಂದರೆ ಅನುಕೂಲ ಇದೆ ಅಂತೇಳಿದರೆ ನಾವು ಹೆಂಗೆ ಯಾವ ರೀತಿಯಲ್ಲಿ ಹೇಳಕ್ಕೆ ಹೋಗೋಣ. ನಮ್ಮ ಗುಂಡಪ್ಪಶೆಡ್ ವಾರ್ಡಲ್ಲಿ, ಮಲ್ಲೇಶ್ವರ ವಾರ್ಡಲ್ಲಿ ಪ್ರತಿ ದಿವಸ ಒಂದಲ್ಲ ಒಂದು ಕಂಪ್ಲೇಂಟ್ ಇರುತ್ತೆ. ಸ್ವಾಮಿ, ಹೊಸ್ದಾಗಿ ಡ್ರೈನ್ ಮಾಡಿದ್ದೀರಾ, ಇನ್ನೂ ನೀರು ನಿಂತ್ಕೊಳ್ತಾ ಇದೆ ಅಂತ ಹೇಳ್ತಾರೆ. ಹೊಸ್ದಾಗಿ ನೀವು ಲಾಕಿಂಗ್ ಟೈಲ್ಸ್ ಹಾಕಿದ್ದೀರಾ, ಆ ಲಾಕಿಂಗ್ ಟೈಲ್ಸಲ್ಲೆಲ್ಲ ನೀವು ಮಳೆ ಬಂದಾಗ ಒಂದು ರೌಂಡ್ ಇನ್ಸ್ಪೆಕ್ಷನ್ ಮಾಡಿ. ಎಲ್ಲೋದ್ರೂ ಕೂಡ ಐಲ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ, ನೀರಿನ ಐಲ್ಯಾಂಡ್ಸ್, ಸಣ್ಣ 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 ಸಣ್ಣದು ಐಲ್ಯಾಂಡು ಕ್ರಿಯೇಟ್ ಆಗಿರುತ್ತೆ. ಸೊ ಆದ್ದರಿಂದ ಒಂದು ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಸ್ಮಾರ್ಟ್ ಸಿಟಿ ಕೆಲಸಗಳನ್ನು ಈಗಲಾದರೂ ಜನರಿಗೆ ಸಮರ್ಥವಾಗಿ ತಲುಪಿಸ್ಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತಾರೆ ಆಡಳಿತದಲ್ಲಿರೋರು? ಆಡಳಿತ ಪಕ್ಷದಲ್ಲಿ ಇದ್ದಂಥವರು ಏನು 5 ಜನ ಡೈರೆಕ್ಟ್ರ್ಗಳನ್ನ ಮಾಡಿದ್ದಾರೆ, ಏನು ಶಿವಮೊಗ್ಗ ನಗರದ ಶಾಸಕರು ಇದ್ದಾರೆ, ಇವರು ಪೇಷನ್ಸಿಂದ ಕೆಲಸ ಮಾಡಬೇಕು. ಒಂದು ರೌಂಡ್ ಹಾಕೊಂಬರ್ತಾರೆ ಅರ್ಧ ಗಂಟೆ ಒಂದು ಗಂಟೆಯಲ್ಲಿ, 8-9 ಗಂಟೆ ತನಕ ಈ ಏರೋಗಣ ಆ ಏರೋಗಣ. ಅಲ್ಲ ಸ್ವಾಮಿ, ಜನಗಳು ಅನುಭವಿಸ್ತಾ ಇರ್ತಾರೆ. ನೀವು ಕಾರಲ್ಲಿ 5-5 ನಿಮಿಷ ಒಂದು ಏರಿಯಾಗೆ ಹೋಗ್ತಿರಲ್ಲ, ಅಲ್ಲಿದ್ದಂಥವ್ರಿಗೆ ಸಮಸ್ಯೆಗಳು ಬಗೆಹರಿಸಿದ್ರೆ ನೀವು. ಇವತ್ತು ಹೊಸಮನೆಯಲ್ಲಿ ನೀರು ನುಗ್ಗಿದಾಗ ರಾಜಕಾಲುವೆ ಮಾಡಿಕೊಡ್ಬೇಕು, ಇದನ್ನು ಅಲ್ಲಿ ಇದನ್ನು ಏರಿಸ್ಬೇಕು ಅಂತ ಹೇಳಿದ್ವಿ, ಇವತ್ತು ಆಗಲಿಲ್ಲ. ಗಾಂಧಿನಗರದಲ್ಲಿ ಮೊನ್ನೆ ಪ್ರಪ್ರಥಮ ಬಾರಿಗೆ ಗಾಂಧಿನಗರದಲ್ಲಿ ಬಂದಷ್ಟು ನೀರು ಎಲ್ಲೂ ಬರಲಿಲ್ಲ, ಅಷ್ಟಕ್ಕೊಂದು ನೀರು ಬಂತು. ಆ ಸಂದರ್ಭದಲ್ಲಿ ಯಾಕೋ ಒಂದು ಕಡೆ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕಂತೇಳಿದ್ರೆ ಹೊಸಮನೆಯಲ್ಲಿ ರೇಖಾ ರಂಗನಾಥ್ ಇದ್ದಾರೆ, ಗಾಂಧಿನಗರದಲ್ಲಿ ನಾಗರಾಜ್ ಕನಕರ್ ಇದ್ದಾರೆ, ಇವರಿಬ್ಬರು ಬಿ ಜೆ ಪಿಯವರಲ್ಲ, ಇವರಿಬ್ಬರು ಒಬ್ಬರು ಕಟ್ಟ ಕಾಂಗ್ರೆಸ್ನವರು, ಒಬ್ಬ ಕಟ್ಟ JDSನವರು ಅಂತೇಳಿ ಮಾಡ್ತಾ ಇಲ್ಲೇನೋ ಅಂತೇಳಿ ಅಂತ ಹೇಳ್ತಕ್ಕಂಥದ್ದು. ಜೊತೆ ಜೊತೆಯಾಗಿ ಸಂಬಂಧಪಟ್ಟಿರ್ತಕ್ಕಂಥ ನಾಗರಿಕರಿಗೆ ನಾನು ಭಾಳಷ್ಟು ಅಡ್ವೈಸ್ ಮಾಡಿದ್ದೀನಿ. ABC ಅಂತೇಳಿ, ABD ಏರಿಯಾದಲ್ಲಿ, ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ ಆಗಿರತಕ್ಕಂಥ ಏರಿಯಾದಲ್ಲಿ ಒಂದು ABC ಅಂತೇಳಿ ಒಂದು ಪೀಸ್ ಆಫ್ ಪೇಪರ್ನ, ಒಂದು ದೊಡ್ಡ ಪೇಪರ್ನ ಇಟ್ಕೊಂಡು ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಅವರಿಗೆ A ಅಂತ ಟಿಕ್ ಮಾರ್ಕೊಳ್ಳಿ. ಇಫ್ ಯು ಅನ್ಸ್ ಅಂದರೆ ನನಗೆ ಆಯಿತು ಸ್ವಲ್ಪ ಮಟ್ಟಿಗೆ ಕೆಲಸ ಆಗಿದೆ ಅಂದರೆ B ಅಂತ ಟಿಕ್ ಮಾರ್ಕೊಳ್ಳಿ. ನನಗೆ ಸ್ಯಾಟಿಸ್ಫೈ ಇಲ್ಲ ಅಂತೇಳಿದ್ರೆ C ಅಂತ ಟಿಕ್ ಮಾರ್ಕೊಳ್ಳಿ. ಇದನ್ನೆಲ್ಲ ಮಾಡಿದ ಮೇಲೆ ಮಾತ್ರ ನೀವು ಸ್ಮಾರ್ಟ್ ಸಿಟಿ ಹ್ಯಾಂಡ್ ಓವರ್ ಮಾಡಬೇಕು ಕಾರ್ಪೊರೇಷನ್ಗೆ. ಇವತ್ತು ಶಿವಮೊಗ್ಗ ನಗರದಲ್ಲಿ ಎಷ್ಟೋ ಅತ್ಯಾಚಾರಗಳಾಗಿರ್ತಕ್ಕಂಥದ್ದು, ಎಷ್ಟೋ ಕೊಲೆ ಸುಲಿಗೆಗಳಾಗಿರ್ತಕ್ಕಂಥದ್ದು. ಇವತ್ತು ಯಾರು ಸ್ಮಾರ್ಟ್ ಸಿಟಿ ಕ್ಯಾಮ್ರಾದಲ್ಲಿ ಕೋಟಿಗಟ್ಟಲೆ, ಸುಮಾರು 6 ಕೋಟಿ ರೂಪಾಯಿ ಇದನ್ನು IEEE ಪ್ರಾಜೆಕ್ಟಿಗೆ ಹಾಕಿರೋದು, 6 ಕೋಟಿ ರೂಪಾಯಿ ಆ ರೂಮ್ ಡೆವಲಪ್ಮೆಂಟ್ ಮಾಡಿರೋದ್ರಿಂದ ಹಿಡಿದು, ಆ ರೂಮ್ ಅಂತೂ ಸಂಪೂರ್ಣ ಕಳಪೆಯಿಂದ ತುಂಬಿರ್ತಕ್ಕಂಥದ್ದು, ಆ ಗ್ಲಾಸ್ ಆಗಿರ್ಬೋದು, ಚೇರ್ಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ವೀಡಿಯೋ ಕ್ಯಾಮ್ರಾಸ್ ಆಗಿರ್ಬೋದು. ಇವತ್ತು ಯಾರು ನೀವು ಕ್ಯಾಮ್ರಾದಲ್ಲಿ ಹಿಡಿದೀರಾ ನೀವು ಇಲ್ಲಿ ತನಕ? ಈ ಹೈ ಡೆಫಿನೇಷನ್ ಕ್ಯಾಮ್ರಾದ ಹಾಕಿದ್ದೀನಿ ಅಂತ ಹೇಳಿದ್ರೆ ಇಡೀ ಶಿವಮೊಗ್ಗ ನಗರದಲ್ಲಿ 6 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಸ್ವಾಮಿ ನಿಮ್ಮದು. ಇವತ್ತು ಯಾರು ಹಾಡು ಹಗಲಲ್ಲಿ ಕೊಲೆ ಆದ್ರೆ ಕೂಡ ಅವ್ರ ಮಕನೇ ಕಾಣಿಸ್ದಲ್ಲೇ ಇರತಕ್ಕಂಥ ದಿನಗಳು ನಾವು ನೋಡ್ತಾ ಇದ್ದೀವಿ. ಇದು ಫೇಲ್ಯೂರ್ ಆಫ್ ಎ ಶಿವಮೊಗ್ಗ ಕಾರ್ಪೊರೇಷನ್ ಅನ್ನು ನಡೆಸ್ತಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಅಲ್ವಾ? ಎಂದು MD ಕರೆಸಿ ನೀವು ಶಿವಮೊಗ್ಗ ಕಾರ್ಪೊರೇಷನಲ್ಲಿ 2 ವರ್ಷ ಆಗಿದೆ MD ಕರೆಸಿ ನೀವು ಮಾತಾಡ್ದಲೆ, ಎಂದು ಅವ್ರನ್ನ ಕರೆಸ್ಬಿಟ್ಟು ನೀವು ಮಾತಾಡಿದಿರಾ? ಯಾಕೆ ನೀವು ನುಸುಳ್ಕೊಂಡು ಹೋಗ್ತಾ ಇದ್ದೀರಾ BJP ಸದಸ್ಯರು? ನೀವು ಒಂಥರ ಏನಾಗಿದೆ ಅಂತೇಳಿದ್ರೆ, ಏ ಬೇಡ ಬಿಡಪ್ಪ, ಸ್ಮಾರ್ಟ್ ಸಿಟಿ ವಿರುದ್ಧ ಮಾತಾಡಿದ್ರೆ ಮನೆ ಶಾಸಕರು ಬೇಜಾರಾಗ್ತಾರೇನೋ, ಮನೆ MP ಅವರು ಬೇಜಾರಾಗ್ತಾನೋ, ಇವರಿಬ್ಬರು ಬೇಜಾರಾಗಿರೋದು ನೋಡಿದ್ರೆ ನರೇಂದ್ರ ಮೋದಿ ಅವರು ಬೇಜಾರಾಗ್ಬಿಡ್ತಾರೇನೋ, ಅವ್ರಿಗೆ ಬೇಜಾರು ಮಾಡಬೇಡ್ದು ಅಂತಕ್ಕಂಥ ಒಂದು ಸಣ್ಣತನದಲ್ಲಿ ಇವರೆಲ್ಲರೂ ಹೋಗ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಇದೆ. ಈಗಲೂ ಸಹ ಇಚ್ಛಾಶಕ್ತಿಯನ್ನು ಮೆರೆದರೆ ಅದನ್ನು ಸರಿ ಮಾಡ್ಬೋದು, ಅದನ್ನು ಆಡಳಿತದಲ್ಲಿರೋರು ಮಾಡಬೇಕು. ನಾವು ಮುಲಾಜಿಗೆ ಮಾತಾಡದೇ ಇದ್ದರೆ ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥ ಯುವ ಮುಖಂಡರಾದ HC ಯೋಗೇಶ್ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಅಕ್ಕಿ ಡಿಸೋ ಜೊತೆ ಹೊನ್ನಾಳಿ ಚಂದ್ರಶೇಖರ್, ಕನ್ನಡ ಮೀಡಿಯಂ 24/7.